ತುಮಕೂರಿನಲ್ಲಿ ಒಂದೇ ಕುಟುಂಬದ ಐವರು ಆತ್ಮಹತ್ಯೆ ಮಾಡಿಕೊಂಡಂತಹ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ತಾಳಬಾಧೆ ತಳಲಾರದೆ ಇಡೀ ಕುಟುಂಬವೇ ಸೂಸೈಡ್ ಮಾಡಿಕೊಂಡಿದೆ. ತುಮಕೂರು ನಗರದ ಸದಾಶಿವ ನಗರದಲ್ಲಿ ಒಂದು ದುರ್ಘಟನೆ ನಡೆದಿರೋದು. ಪತಿ ಪತ್ನಿ ಮೂವರು ಮಕ್ಕಳು ಸೇರಿ ಒಟ್ಟು ಐವರು ಒಂದೇ ಕುಟುಂಬದವರು ಸಾವಿಗೀಡಾಗಿದ್ದಾರೆ. ಪತಿ ಗರೀಬ್ ಸಾಬ್, ಪತ್ನಿ ಸುಮಯ್ಯ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮಗಳು ಹಜೀರಾ, ಇಬ್ಬರು ಗಂಡು ಮಕ್ಕಳು ಕೂಡ ಸೂಸೈಡ್ ಮಾಡಿಕೊಂಡಿದ್ದಾರೆ. ಮೊಹಮ್ಮದ್ ಶುಬಾನ್, ಮೊಹಮ್ಮದ್ ಮುನೀರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ಆತ್ಮಹತ್ಯೆಗೂ ಮುನ್ನ ಗೃಹ ಸಚಿವರಿಗೆ ಕುಟುಂಬ ಮನವಿ ಮಾಡಿತ್ತು. ಡಾಕ್ಟರ್ ಜಿ ಪರಮೇಶ್ವರ್ಗೆ, ಅವರ ಸ್ವಂತ ಜಿಲ್ಲೆ ಇದು, ಅವರಿಗೆ ಎರಡು ಪುಟ ಡೆತ್ ನೋಟನ್ನು ಕುಟುಂಬ ಕಳಿಸಿದೆ. ಇದರ ಕುರಿತಾಗಿ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಗೆ ಒಂದು ಸ್ಥಳಕ್ಕೆ ಎಸ್ ಪಿ ಅಶೋಕ್ ಹಾಗೂ ಇತರೆ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಫ್ ಎಸ್ ಎಲ್ ಟೀಮ್ ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸ್ತಾ ಇದೆ. ಸಾಲದ ಬಾಧೆ ತಾಳಲಾರದೆ ಇಡೀ ಕುಟುಂಬ ಐದು ಜನ, ಪತಿ ಪತ್ನಿ ಹಾಗೂ ಮೂವರು ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಹೃದಯ ವಿದ್ರಾವಕ ಘಟನೆ ತುಮಕೂರು ನಗರದ ಸದಾಶಿವನಗರದಲ್ಲಿ ನಡೆದಿದೆ. ಎಲ್ಲರಿಗೂ ಪ್ರೀತಿ ಇಲ್ದಂಗೆ ಮಾಡೋಣ ಸರ್, ಅವನು ಹೇಳ್ದಂತೆ ಕೇಳಬೇಕು ಸರ್. ದೌರ್ಜನ್ಯ ಸರ್, ತುಂಬ ತುಂಬ ದೌರ್ಜನ್ಯ, ತುಂಬ ಅಂದರೆ ತುಂಬ ದೌರ್ಜನ್ಯ. ಅವನು ಹೇಳ್ದಂತೆ ಕೇಳಬೇಕು. ಮತ್ತು ನಾವೇನೋ ಏನೋ ಸಂಘಕ್ಕೆ ಸೇರ್ಕೊಂಡಿದ್ವಿ, ಅದಕ್ಕೆ ಅವನು ಹೆಂಡ್ತಿಯೇನೋ ಸಂಘ ನಡೆಸೋಳು, ಅದಕ್ಕೆ ನಾವು 2000 ರೂಪಾಯಿ ಕಮಿಷನ್ ಕೊಟ್ಟು ಸಂಘದಿಂದ ದುಡ್ಡು ತೊಗೊಂಡಿದ್ವಿ. ಅವನು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಏ ಪೂರ ದುಡ್ಡು ಒಂದೇ ಸಲ ಕೊಟ್ಟೆ ಅಂತ ಗಲಾಟೆ ಮಾಡೋಣ. ದೌರ್ಜನ್ಯ. ಮತ್ತು ನನ್ನ ಮಕ್ಕಳಿಗೆ, ಒಂದು ದೊಡ್ಡ ಮಗ ಶಾಬಾಸ್, ಮಗಳು ಸಾನಿಯಾ, ಯಾವುದೋ ಹಿಡ್ಕೊಂಡು ಜನಗಳ ಮುಂದೆನೇ ಹೊಡೆದ್ರು. ಅದಕ್ಕೆ ನಾವು ನ್ಯಾಯ ಕೇಳಿದ್ದಕ್ಕೆ 4 ಜನ ಯಾರೋ ಬುದ್ಧಿವಂತರಿಗೆ ಅವ್ನ ಕಡೆಗೆ ನ್ಯಾಯ ಹೇಳಿದ್ರು. ಯಾಕಂದ್ರೆ ಅವ್ನು ದುಡ್ಡನ್ನಾಗಿದ್ದಾನೆ ಸರ್, ನಾವು ಬಡ್ತಾನೆ ಜೀವನ. ಅವ್ನ ಕಡೆಗೆ ಸಪೋರ್ಟ್ ಮಾಡಿದ್ರು, ಬಿಡುವಂತ ನಾವು ಸುಮ್ಮನಿದ್ವಿ. ಮತ್ತು ನಾವು ಬಾಡಿಗೆಗಿದ್ವಿ, ಅವನು ಬಾಡಿಗೆಗಿದ್ದ ಮನೆಗೆ. ಮೇಲುಗಡೆ ಟ್ಯಾಂಕು ನಾವು ತೊಳಿಬೇಕು, ಅವ್ನು ತೊಳೆಯಂಗಿಲ್ಲ ಅಂತ ಆ ವಿಚಾರಕ್ಕೂ ಗಲಾಟೆ ಮಾಡೋದು. ಮತ್ತು ನಾವು ಯಾರ ತನ ವಿಶ್ವಾಸದಾಗೆ ದುಡ್ಡಿಂದು ಏನೋ ಸಾಲ ಸುಲ ಹಿಂಗೆ ಲೇವಾದೇವಿ ಮಾಡ್ಕೊಂಡಿದ್ರೆ ಅಲ್ಲಿ ಇಲ್ಲಿದ್ದು ಹೇಳೋನು. ಏ ಅವನು ಹಂಗೆ ಹಿಂಗೆ ಅಂತೇಳಿ ಇಲ್ಲದ್ದೆಲ್ಲ ಹೇಳಿ ನಮ್ಮ ಶಿರಾ ತಾಲೂಕಿನ ಒಂದು ಕುಟುಂಬ ಇಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹೆಣ್ಣಿಗೆ ಚೆನ್ನಾಗಿದ್ದರು ಮತ್ತು 3 ಜನ ಮಕ್ಕಳಿಗೆ 10 ಡ್ರೈವರ್ಗಳಿಂದ ಆ್ಯಂಗಲ್ ಮಾಡಿ 3 ಜನ, ಒಂದು ಹೆಣ್ಮಗು ಮತ್ತು 2 ಗಂಡು ಮಗು, ಮತ್ತು ಗಂಡ ಹೆಂಡತಿ ಹೆಣ್ಣಾಕಿದ್ದರು. 5 ಜನ ಒಂದೇ ಕುಟುಂಬದವರು ಆತ್ಮಹತ್ಯೆ ಮಾಡ್ಕೊಂಡಿದ್ದರು. ಇಬ್ಬರು ಆತ್ಮಹತ್ಯೆ ಮತ್ತು 3 ಜನ ಸ್ಟ್ರ್ಯಾಂಗಲ್ ಮಾಡಿ ಮರ್ಡರ್ ಮಾಡಿದ್ದರು. ಇವತ್ತು ಕೈ ಕಟ್ಟಿ ಒಂದು ಡೆತ್ ನೋಟ್ ಸಿಕ್ಕಿದ್ರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಏನಂದ್ರೆ ಕಳೆದ ಅವರು ಏನೋ ಬಡ ಕಿಟ್ಲ ಕೊಟ್ಟಿದ್ದಾರೆ, ಒಂದೇನೋ ಡೆತ್ ನೋಟ್ಲಿ ಬಂದಿದ್ದಾರೆ, ಅದನ್ನ ನಾನು ಡೀಟೇಲ್ ಆಗಿ ನೋಡಿ. ಫಸ್ಟ್ ಮೂವರಿಗೆ ಏನೋ ಇದು ಮಾಡಿರ ಸರ್, ಮರ್ಡರ್ ಮಾಡಿ ಆಮೇಲೆ ಇದು ಮಾಡಿರ ಅಂತ. ಮರ್ಡರ್ ಇಲ್ಲ, ಅವ್ರ ಅಪ್ಪನೇ ಆ ಹುಡುಗಿರಿಗೆ ಫುಲ್ ಎಲ್ಲ ಫೈಬರ್ ಇದ್ರಿಂದ 3 ಜನಕ್ಕೆ ಸಾಯಿಸಿ ಮೆಡಿಕೇಶನ್. ಅವ್ರ ಕುಟುಂಬಸ್ಥರು ಯಾರಾದರೂ ಅವ್ರಿಗೆ ಏನೋ ಪರಿಹಾರ ಸಿ ಎಂ ರಿಲೀಫ್ ಫಂಡ್ ಬರುತ್ತೆ, ಅದು ಯಾರು ಕುಟುಂಬ ಇಟ್ಕೊಂಡು ಬರ್ತದೆ. ಭಾಳ ಬಡವರು ಇರೋದ್ರಿಂದ ಗೋಬಿ ಇದೇನು ಕಬಾಬ್ ಮಾಡ್ತಾ ಇದ್ರು ತುಮಕೂರು. ಸಿ ಎಂ ರಿಲೀಫ್ ಫಂಡಲ್ಲಿ ಅವ್ರ ಫ್ಯಾಮಿಲಿ ಏನಿದೆ, ಅಪ್ಪ ಅಮ್ಮ ಇದ್ದಾರೆ ಯಾರು ಅಂತ ಹೇಳ್ಬಿಟ್ಟು ಸುತ್ತ ಪರಿಹಾರ. ಎಷ್ಟು ವರ್ಷದಿಂದ ವಾಸ ಇದೆ? ಈಗ 1 ವರ್ಷದಿಂದ ಬಂದು ಇಲ್ಲಿ ವಾಸ ಇದೆ. ಸರಿ, ಈಗ ಸಾಲ ಅಂತ ಇದೆ, ಸಾಲ ಡೆತ್ ನೋಟ್ ಬರ್ತಿದ್ದಾರೆ, ಇನ್ನೇನು ಡೀಟೇಲ್ ಆಗಿ ಅದು ಪೊಲೀಸ್ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈವ್ನಿಂಗ್ ಅರೌಂಡ್ 7:30 ಮಧ್ಯದಲ್ಲಿ ಒಂದು ಇನ್ಫಾರ್ಮೇಶನ್ ಬಂದಿದೆ. ಸೆಲೆಕ್ಟ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಆಫೀಸಲ್ಲಿ ಸದಾಶಿವನಗರದಲ್ಲಿ ಒಂದೇ ಮನೆಯಲ್ಲಿ 5 ಜನರು ವೃದ್ಧಾವಸ್ಥೆಯಲ್ಲಿ ಸಿಕ್ಕಿದ್ದಾರೆ ಅಂತ. ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸರು ಸರ್ ಈ ಕಡೆ ಬಂದಿದ್ದಾರೆ. ನಾನು ಒಂದು 5-10 ಮಿನಿಟ್ಸ್ ಆದಮೇಲೆ ನಾನು ಬಂದಿದ್ದೀನಿ. ನೋಡುವಾಗ ಮನೆಯಲ್ಲಿ 2 ಹ್ಯಾಂಗಿಂಗ್ ಸ್ಥಿತಿಯಲ್ಲಿ ಇದ್ದಾರೆ. ಮಿಕ್ಕಿ 3 ಮಕ್ಕಳು ಬೆಡ್ ಮೇಲೆ ವಿತೌಟ್ ಲೈಫ್ ಕ್ಯಾಮ್ರಾ ಮೇಲೆ ಥ್ರೋಟ್ ಮೇಲೆ ನಿಮ್ಮ ಪಬ್ಲಿಕ್ ಲೋಗನೇ ಕಾಣಿಸ್ತೀನಿ. ಹ್ಯಾಂಗ್ ಸೂಸೈಡ್ ಮಾಡ್ಕೊಳ್ಳೋಕೆ ಮುಂಚೆ ಅವರು ಪಟ್ನಹಳ್ಳಿ ಅಂತ ಶಿರಾ ತಾಲೂಕು ನೇಟಿವ್, ಅಲ್ಲಿಗೆ ವಾಟ್ಸಪ್ ಮೆಸೇಜಸ್ ಕಳಿಸಿದ್ದಾರೆ. ಕಂಟೆಂಟ್ಸ್ ನೋಡ್ತಾ ಇದ್ದೀವಿ. ಲಾಸ್ಟ್ ಹೇಳಿ ಬರೋಲ್ಲ ಅದಕ್ಕೆ ನಮ್ಮ
ಸೀನ್ ಆಫ್ ಕ್ರೈಮ್ ಆಫೀಸರ್ ಬಂದಿದ್ದೇವೆ. ಅದಕ್ಕೆ ಪ್ರೊಸೀಜರ್ಸ್ ಮಾಡಿ ವಿಡಿಯೋದಲ್ಲಿ ಅವ್ರು ನಮ್ಗೆ ಸಾಕಷ್ಟು ದುಡ್ಡು ಕೊಡ್ತಾ ಇದ್ರು ಅಂತ ಉಲ್ಲೇಖ ಮಾಡಿದ್ದಾರೆ. ಹೆಂಗಿದೆ ಅಥವಾ ಬೇರೆ ಇಬ್ಬರು ಅಡಲ್ಟ್ಸ್ ಹ್ಯಾಂಗಿಂಗ್ ಸ್ಥಿತಿಯಲ್ಲಿದ್ದಾರೆ, ವೈಫ್ ಅಂಡ್ ಹಸ್ಬೆಂಡ್ ಹ್ಯಾಂಗಿಂಗ್ ಸ್ಥಿತಿಯಲ್ಲಿದ್ದಾರೆ, ಮಕ್ಕಳು ಬೆಡ್ ಮೇಲೆ ಪಾಯ್ಸನ್ ಕೊಟ್ಟಿದ್ರು. ಈಗ ಹೇಳಕ್ಕೆ ಬರಲ್ಲ ಕಬಾಬ್ ಈ ಘಟನೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಧು ಇಂಗ್ಲದಾಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಧು, ಒಬ್ಬ ವ್ಯಕ್ತಿ ಬಗ್ಗೆ ಪದೇ ಪದೇ ವಿಡಿಯೋದಲ್ಲಿ ಗರೀಬ್ ಸಾಬ್ ಒಂದು ಆರೋಪವನ್ನು ಮಾಡ್ತಾರೆ, ಈತನ ಕಿರುಕುಳದಿಂದ ನಾವು ಬೇಸತ್ತಿ ಹೋಗಿದ್ದೇವೆ ಅಂತ. ಯಾರೀತ, ಜೊತೆಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋ ಹಾಗಿದ್ರೆ? ಖಂಡಿತವಾಗ್ಲೂ ರಾಹುಲ್, ಏನು ತುಮಕೂರಿನ ಸದಾಶಿವ ನಗರದಲ್ಲಿ ಒಂದೇ ಕುಟುಂಬದ ಐವರು ಸಾವಿಗೀಡಾಗಿರುವಂತದ್ದು, ಅದರಲ್ಲೂ ಕೂಡ ಪತಿ ಪತ್ನಿ ನೇಣಿಗೆ ಶರಣಾಗಿದ್ರೆ ಮಕ್ಕಳು ಕತ್ತು ಹಿಸುಕಿದ ರೀತಿಯಲ್ಲಿ ಸಾವಿಗೀಡಾಗಿರುವಂತ ಈ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದ್ರೆ ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಆ ಒಂದು ಗರೀಬ್ ಸಾಬ್ ಅನ್ನುವಂಥವ್ರು ಏನು ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ಅವರು ಒಂದು ವಿಡಿಯೋವನ್ನ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಯಾರೆಲ್ಲ ತಮಗೆ ಹಿಂಸೆಯನ್ನು ಕೊಟ್ಟರು, ಯಾವ ಕಾರಣಕ್ಕಾಗಿ ತಾವು ಆತ್ಮಹತ್ಯೆ ಮಾಡ್ಕೋತಾ ಇದೀವಿ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ತಿಳಿಸಿರುವಂಥದ್ದು, ಅದರಲ್ಲೂ ಕೂಡ ಗೃಹ ಸಚಿವರ ತವರು ಜಿಲ್ಲೆ. ಹಾಗಾಗಿ ಅವರು ಗೃಹ ಸಚಿವರಿಗೆ ಇದರಲ್ಲಿ ಮನವಿಯನ್ನ ಮಾಡ್ತಾರೆ, ನಮ್ಗೆ ಈ ರೀತಿಯಾಗಿ ಏನು ತೊಂದರೆ ಕೊಡ್ತಾ ಇದ್ದ ಕೆಳಗಡೆ ಮನೆಯ ಕಲಂದರ್ ಅನ್ನುವಂತಹ ಹೆಸರಿನ ವ್ಯಕ್ತಿ, ಆತನ ಬಗ್ಗೆ ಅಂದ್ರೆ ಅವರು ಮಾಡ್ತಕ್ಕಂತ ಬಿಸ್ನೆಸ್ ಆಗಿರ್ಬೋದು, ಜೊತೆಗೆ ಅವರು ಇರ್ತಕ್ಕಂತ ಮನೆ ಹಾಗೂ ಅವರ ಸುತ್ತಮುತ್ತ ಇರ್ತಕ್ಕಂತ ಅವರ ಸ್ನೇಹಿತರು ಇವ್ರ ಬಳಿ ಇಲ್ಲ ಸಲ್ಲದನ್ನ ಹೇಳಿ ಅವರಿಗೆ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಹಿಂಸೆಯಿಂದ ನೀಡಿದ್ದ ಅನ್ನುವಂಥದ್ದು ಈ ಒಂದು ಗರೀಬ್ ಸಾಬ್ ನೀಡಿರುವಂತಹ ಏನು 5:22 ಒಂದು ವಿಡಿಯೋ ಇದೆ, ಅದರಲ್ಲಿ ಈ ಒಂದು ಮಾಹಿತಿ ಲಭ್ಯವಾಗುತ್ತೆ. ಸದ್ಯ ಏನು ಅಂತಂದ್ರೆ ಮನೆಯಲ್ಲಿದ್ದಂತ ಅಷ್ಟು ಜನ ಅಂದ್ರೆ ಮೂವರು ಮಕ್ಕಳು ಸೇರಿ ಗಂಡ ಹೆಂಡತಿ ಇಬ್ರು ಕೂಡ ಆತ್ಮಹತ್ಯೆಗೆ ಶರಣಾಗಿರೋದ್ರಿಂದ ಇನ್ನು ಇದು ಇದಕ್ಕಿಂತ ಹೆಚ್ಚಿನ ಮಾಹಿತಿ ಏನಾದ್ರೂ ಅವರ ಸಂಬಂಧಿಕರಿಂದ ಸಿಗ್ಬೋದಾ ಅನ್ನುವಂಥದ್ದನ್ನ ಈಗಾಗಲೇ ಪೊಲೀಸರು ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಕೆವಿ ಅಶೋಕ್ ಅವರು ಹಾಗೂ ಜಿಲ್ಲಾಧಿಕಾರಿಗಳಿರುವಂತಹ ಶ್ರೀನಿವಾಸ್ ಮತ್ತೆ ಡಿವೈಎಸ್ಪಿ ಆಗಿರುವಂತಹ ಚಂದ್ರಶೇಖರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ತಂಡ ಕೂಡ ಭೇಟಿಯನ್ನ ನೀಡಿದೆ. ಜೊತೆಗೆ FSL ನ ತಂಡ ಕೂಡ ಈಗಾಗಲೇ ಭೇಟಿಯನ್ನು ನೀಡಿ ಮನೆಯಲ್ಲಿ ಬೇರೆ ಏನಾದ್ರೂ ಸಾಕ್ಷ್ಯಗಳು ಸಿಗ್ಬೋದಾ ಅನ್ನುವಂಥದ್ದನ್ನ ಕೂಡ ತನಿಖೆಯನ್ನ ಮುಂದುವರೆಸಿರುವಂತದ್ದು. ಇನ್ನು ಈ ಒಂದು ಏನು ಘಟನೆಗೆ ಕಾರಣವಾಗಿರುವಂತಹ ಕಲಂದರ್ ಅನ್ನುವಂತಹ ಏನು ಹೇಳಿಕೆಯನ್ನ ಈ ಒಂದು ಗರೀಬ್ ಸಾಬ್ ನೀಡಿದ್ರು, ಅವರನ್ನ ಕೂಡ ಹುಡುಕುವಂತ ಕೆಲಸವನ್ನ ಕೂಡ ಈಗ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಈ ಒಂದು ಗರೀಬ್ ಸಾಬ್ ಒಂದು ಮನೆಯ ಮಹಡಿಯಲ್ಲಿ ಅಂದ್ರೆ ಒಂದನೇ ಮಹಡಿಯಲ್ಲಿ ವಾಸವಾಗಿದ್ರೆ ಆ ಮಹಡಿಯ ಕೆಳಗಡೆ ಇರ್ತಕ್ಕಂತ ಕಲಂದರ್ರಿಂದ ಈ ರೀತಿಯಾಗಿ ತೊಂದರೆಗಳಾಗಿತ್ತು. ಜೊತೆಗೆ ಅವರು ಮಕ್ಕಳಿಗೂ ಕೂಡ ಹಿಂಸೆ ಏನಂದ್ರೆ ಹೊಡೆದಿದ್ರು ಅನ್ನುವಂತಹ ವಿಚಾರವನ್ನ ಕೂಡ ಅದರಲ್ಲಿ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಹಾಗೂ ಇವರು ಕಳೆದ 1 ವರ್ಷಗಳ ಹಿಂದೆ ಅಷ್ಟೇ ತುಮಕೂರಿಗೆ ಬಂದಿರ್ತಾರೆ. ಇವರು ಮೂಲತಃ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಲಕ್ಕನಹಳ್ಳಿ ಗ್ರಾಮದವರು. ಅಲ್ಲಿ ಇವರು ಏನು ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಂದ್ರೆ ಈ ಕಬಾಬ್ ಅಂಗಡಿಯನ್ನ ನಡೆಸ್ತಾ ಇರ್ತಾರೆ. ಅದರ ಬಿಸ್ನೆಸ್ ಅಲ್ಲಿ ಅವರು ಬಡತನದಲ್ಲಿದ್ದಂತ ಕಾರಣದಿಂದಾಗಿ ತುಮಕೂರಿಗೆ ಬಂದು ವಲಸೆಯನ್ನ ಬರ್ತಾರೆ. ಅಂದ್ರೆ ತುಮಕೂರಲ್ಲಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಿಸ್ಬೋದು, ಜೊತೆಗೆ ಬಿಸ್ನೆಸ್ ಕೂಡ ಇಂಪ್ರೂವ್ ಮಾಡ್ಕೋಬಹುದು, ಇಲ್ಲಿ ಏನಾದ್ರೂ ಒಂದಷ್ಟು ದುಡಿಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಬಂದು ತುಮಕೂರಿನ ಸದಾಶಿವ ನಗರದಲ್ಲಿ ಇವರು ಸೆಟ್ಲ್ ಆಗಿರ್ತಾರೆ. ಈ ಒಂದು ಘಟನೆಗೆ ಅಂದ್ರೆ ಈಗ ಸದ್ಯಕ್ಕೆ ಏನು ನಾವು ಮನ ಕಲಕುವ ಘಟನೆ ಅಥವಾ ಹೃದಯ ವಿದ್ರಾವಕ ಘಟನೆ ಅಂತ ಏನ್ ಹೇಳ್ತೀವಿ, ಈ ಒಂದು ಘಟನೆಯನ್ನ ನೋಡಿದ್ರೆ ನಿಜಕ್ಕೂ ಕೂಡ ಆ ಮಕ್ಕಳಿಗೆ ಹಿಂಸೆಯನ್ನ ಕೊಟ್ಟಿರುವಂತದ್ದು, ಜೊತೆಗೆ ಈ ಒಂದು ಗರೀಬ್ ಸಾಬ್ ಕೂಡ ಮಾನಸಿಕವಾಗಿ ಕಲಂದರ್ ಹಿಂಸೆ ನೀಡ್ತಿದ್ದ ಅನ್ನುವಂತಹ ಹೇಳಿಕೆಯನ್ನ ಈಗೇನು ಅವರು ಸ್ವತಃ ಆ ವಿಡಿಯೋವನ್ನ ಮಾಡಿ ಅದರಲ್ಲಿ ಹಂಚಿಕೊಂಡಿದ್ದಾರೆ. ಇದರ ಮೇಲೆ ಪೊಲೀಸರು ಕೂಡ ಈಗ ತನಿಖೆಯನ್ನ ಮುಂದುವರಿಸಿರುವಂತದ್ದು. ರಾಹುಲ್, ರೈಟ್, ಥ್ಯಾಂಕ್ ಯು ಮಧು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.